ಮಾರ್ನಿಂಗ್ ಅಂತ ಟ್ರಾಫಿಕ್ ಜಾಮ್ ಆಗ್ಬಿರುತ್ತೆ. ಅಷ್ಟು ಕ್ರೌಡ್ ಇರುತ್ತೆ ಅಲ್ಲಿ. ನಮ್ದು ಆಟೋ ಡ್ರೈವರ್ಸ್ ಎಲ್ಲ 20% ಆಫ್, ಮತ್ತೆ ವರ್ಕರ್ಸ್ ಲೇಬರ್ಸ್ ಎಲ್ಲ ಬಂದ್ ತಿಂತಾರೆ. ಲೈಕ್ ಇಟ್ಸ್ ಬಜೆಟ್ ಫ್ರೆಂಡ್ಲಿ ಫುಡ್. ನಂಬರ್ ಒನ್, ಅದ್ರ ಮಟ್ಟಿಗೆ ಏನು ಮಾತಾಡಂಗಿಲ್ಲ. ನೀವು ದಾವಣಗೆರೆ ದೋಸೆ ಅಂತ ಹೆಂಗ್ ಹೇಳ್ತಿರಲ್ಲ, ದಾವಣಗೆರೆ ಬೆಣ್ಣೆ ದೋಸೆ ಇದ್ದಂಗೆ ಬೆಂಗಳೂರು ದಾವಣಗೆರೆನಲ್ಲಿ ಬಿಟ್ಬಿಟ್ರೆ, ಈಗ ಸುಶೀಲ ತಿನ್ನಕ್ಕೆ ದಾವಣಗೆರೆ ಬಿಟ್ರೆ ಮತ್ತೆ ಗುಲ್ಬರ್ಗಾಗೆ ಬರ್ಬೇಕು, ರಾವೂರ್ಗೆ ಬರ್ಬೇಕು, ಹುಡುಕೊಂಡು ಬರ್ಬೇಕು. ಎಲ್ಲ ನಮಸ್ಕಾರ, ನಾನು ಶಬರೀಶ್, ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನಲ್ಗಳು. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಕಲಬುರಗಿ. ಗೈಸ್, ಕಲಬುರಗಿಲಿ ಬೆಳಗ್ಗೆ ತಿಂಡಿ ಮಾಡೋಂತ ಬಂದಿನಿ. ಹೆವಿ ಬಿಸಿಲು ಸಿಕ್ಕಾಪಡೆ ಶೇಕೆ ಅಂತಲೇ ಹೇಳ್ತೀನಿ. ಇಲ್ಲಿ ಕಲಬುರಗಿಲಿ ಚಿತ್ತಾಪುರ ತಾಲೂಕಲ್ಲಿ ರಾವೂರ್ ಅನ್ನೋ ಒಂದು ಜಾಗ ಇದೆ, ಅಲ್ಲಿ ಸುಸ್ಲಾ ಸಿಕ್ಕಾಪಟ್ಟೆ ಪಾಪ್ಯುಲರು. ಅದೇ ಸೈಲ್ಸ್ ಸ್ಟೈಲ್ ಸುಸ್ಲಾನ ಈಗ ಇಲ್ಲಿ ಕಲಬುರಗಿಲಿ ರನ್ ಮಾಡಿಕೊಂಡು ಬರ್ತಿದ್ದಾರೆ. ಗೈಸ್, ಹೆಸರು ದಿವ್ಯಾ ಹೋಟೆಲ್ ಅಂತ, ಸ್ಟ್ರೀಟ್ ಫುಡ್ಲಿ ಸೆಲ್ ಮಾಡಿಕೊಂಡು ಬರ್ತಿದ್ದಾರೆ. ಏನು ತುಂಬ ಸ್ಪೆಷಲ್ ಅಂದರೆ, ಯಾವುದೇ ಐಟಮ್ ತೊಗೊಂಡ್ರು ಜಸ್ಟ್ 25 ರುಪೀಸು, ಲಿಮಿಟೆಡ್ ಐಟಮ್ಸ್ನ ಸರ್ವ್ ಮಾಡಿಕೊಂಡು ಬರ್ತಿದ್ದಾರೆ. ಜಸ್ಟ್ ಇಡ್ಲಿ ವಡೆ, ದೋಸೆ, ಆಲೂ ಬಾತು, ಒಟ್ಟಿಗೆ ರಾವೂರ್ ಸುಸ್ಲಾ. ಆ ರಾವೂರ್ ಸುಸ್ಲಾ ಅಂದರೆ ಹಾಲಾಕಿ ಮಾಡ್ತಾರೆ, ಅದೇ ಸಿಕ್ಕಾಪಟ್ಟೆ ಪಾಪ್ಯುಲರ್. ಗೈಸ್, ಇವರ ಟೈಮಿಂಗ್ ಬೆಳಗ್ಗೆ 7ರಿಂದ 12 ಗಂಟೆ ತನಕ ನಾನು 9:30 ಆ ರೇಂಜ್ಗೆ ಬಂದಿನಿ. ಹೆವಿ ಕ್ರೌಡು, ಪ್ರತಿಯೊಂದು 5 ನಿಮಿಷಕ್ಕೂ ಒಂದೊಂದು ಟ್ರಿಪ್ ಆ ಸುಸ್ಲಾ ಮಾಡ್ತಾನೆ ಇರ್ತಾರೆ. ಸೊ ಹೋಗೋಣ, ಅವ್ರ ಜೊತೆ ಮಾತಾಡಿಸಿ ಜಾಗ ಬಗ್ಗೆ ತಿಳ್ಕೊಂಡು ಫುಡ್ಸ್ನ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸ ಮಾಡ್ತಾರೆ, ಲೈಕ್, ಶೇರು, ಕಮೆಂಟು ಮರಿದೆ, ಸಬ್ಸ್ಕ್ರೈಬ್ ಮಾಡಿ. ಗೈಸ್, ಅಲ್ಲೇ ಸ್ಟಾರ್ಟ್, ಬರೀವಣ. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಬಂದು ಶರಣ್ ಬಸಪ್ಪ ಅಂತ. ಓಕೆ. ದಿವ್ಯಾ ಹೋಟೆಲ್ ರಾವೂರ್ ಸ್ಪೆಷಲ್ ಸುಸ್ಲಾ ಯಾವಾಗ ಶುರು ಆಯ್ತು ಸರ್? ಜೂನ್ 1 1 ತಾರೀಕು. 11 ತಿಂಗಳಾಗಿದೆ. 11 ತಿಂಗಳಾಗಿದೆ. ಏನು ಸ್ಪೆಷಲ್ ಈ ರಾವೂರ್ ಸುಸ್ಲಾ ಅಂದ್ರೆ? ಅದೊಂದು ಹೆಸರೇ ಸ್ಪೆಷಲ್ ಅದಾರ, ಅದು ಸುಸ್ಲಾ ಅಂತ ಹೆಸರು. ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಸುಸ್ಲಾ ಸ್ಪೆಷಲ್. ಸುಸ್ಲಾ ಸ್ಪೆಷಲ್, ಹಂಗಾಗಿ ಸರ್ ಅದ್ರನ್ನೇ ಸ್ವಲ್ಪ ಚೇಂಜಸ್ ಆಗಿ ಅಲ್ಲಿ ಮೊದಲು ಮಾಡಿದ್ರು, ಅಲ್ಲಿಂದ ಇಲ್ಲಿ ಚಾಲು ಮಾಡಿದ್ರು. ಓಕೆ. ಸೊ ಸುಮಾರು ಕಡೆ ಇದೆ ಉತ್ತರ ಕರ್ನಾಟಕ. ಗುಲ್ಬರ್ಗಾದ ಇದೇನೋ ಇಲ್ಲೋ, ರಾವೂರ್ಲಿಂತ ನೆಕ್ಸ್ಟ್ ಇಲ್ಲೇ ನಾವು ಹಾಕಿದ್ವಿ. ಅದೇ ಇಲ್ಲಿದೆ ಕುರ್ಕೋಟ, ಕಂದಕೂರು, ಗೋಗಿ, ಮಂದಕಲ್ಲು ಸುಮಾರು ಕಡೆ ಇದೆ. ಸೊ ಇದರಲ್ಲಿ ಯಾವ್ಯಾವ ಐಟಮ್ ಹಾಕ್ತೀರಾ ಸರ್? ಅದು ಏನು ಸ್ಪೆಷಲ್? ಸ್ಪೆಷಲ್ ಅಂದ್ರೆ ಈರುಳ್ಳಿ ಹೆಚ್ಚಿಗೆ ಹಾಕ್ತಿವಿ, ಮತ್ತೆ ಟೊಮೊಟೊ ಮತ್ತೆ ಆಯಿಲು, ಮತ್ತೆ ಸ್ಪೆಷಲ್ ಅಂದ್ರೆ ಹಾಲು. ಅದ್ರಲ್ಲಿಂತ ಸ್ವಲ್ಪ ಟೇಸ್ಟ್ ಹೆಚ್ಚಿಗೆ ಕೊಡ್ತದೆ, ಹೆಚ್ಚು ಬರುತ್ತೆ. ಓಕೆ. ಅಂಡ್ ಸುಸ್ಲಾ ಬಿಟ್ಟು ಯಾವ್ಯಾವ ಐಟಮ್ ಸಿಗುತ್ತೆ ಇಲ್ಲಿ? ಇಡ್ಲಿ ಸಿಗುತ್ತೆ, ವಡಾ ಸಿಗುತ್ತೆ, ದೋಸಾ, ಆಲೂ ಬಾತ್, ರೈಸು. ಓಕೆ. ಸಂಡೇ ಒಂದು ಸ್ಪೆಷಲ್ ಜೀರಾ ರೈಸ್ ಇರುತ್ತೆ, ಕಾಜು ಮಿಕ್ಸ್. ಭಾನುವಾರ ಮಾತ್ರ ಸಿಗುತ್ತೆ? ಭಾನುವಾರ ಮಾತ್ರ, 9:30 ಅಷ್ಟೇ ಲಾಸ್ಟ್. ಓಕೆ. 9:30 ಆದ್ಮೇಲೆ ಸಿಗಂಗಿಲ್ಲ ಮತ್ತದು ಕಾಜು. ನಮ್ಗೆ ಈಗ ಇದೇ ಸಿಗ್ಲಿಲ್ಲ, ಆಲೂ ಬದೆ ಖಾತೆ ಆಗೋಯ್ತು. ಹೌದು ಸರ್, ಸ್ವಲ್ಪ ಇವತ್ತು ರೆಸ್ಟ್ ಇತ್ತು. ಓಕೆ. ಅಂಡ್ ನಿಮ್ದು ಬೋರ್ಡ್ ನೋಡಿದ್ರೆ 25 ರೂಪಾಯಿ. ಯಾವುದೇ ಐಟಮ್ ತೋರಿದ್ರೆ 25 ರೂಪಾಯಿ. ಏನು ಕಡಿಮೆ? ಅಷ್ಟು ಕಡಿಮೆ ಜನಕ್ಕೋಸ್ಕರ, ನಮ್ಗೂ ಒಂದು ಹೆಲ್ಪ್ ಆಗುತ್ತೆ, ಸ್ವಲ್ಪ ಜನರಿಗೂ ಒಂದು ಹೆಲ್ಪ್ ಆಗ್ತದೆ ಅಂತ ಹೇಳಿ ಮಾಡ್ದ ಪ್ಲೇಯರ್ ಸರ್ ಅದು. ಓಕೆ ಓಕೆ. ಅಂಡ್ ಆಟೋ ಡ್ರೈವರ್ಸ್ಗೆ 20% ಡಿಸ್ಕೌಂಟ್ ಸರ್ ಅದು. ಈಗ ಯಾಕಂದರೆ ಇಲ್ಲಿ ಸ್ಟಾಪ್ ಇಲ್ಲ, ಮೇನ್ ಫಸ್ಟ್ ಕ್ಲಾಸ್ ಅಂತಂದರೆ ಇಲ್ಲಿ ಸ್ಟಾಪ್ ಇಲ್ಲ. ಸ್ಟಾಪ್ ಆಗಬೇಕಂತಂದರೆ ಸ್ವಲ್ಪ ನಮ್ಮ ಡೆವಲಪ್ಮೆಂಟ್ ಮಾಡಬೇಕು ಅಂತಂದರೆ ನಮ್ಮದು ಆಯಿತು, ಮತ್ತಂತ ಆಟೋ ಡ್ರೈವರ್ಸ್ಗಳಿಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ಮಾಡ್ದಂಗೆ ಸರ್. ಓಕೆ. ಯಾಕಂದರೆ ಎಲ್ಲರೂ ಗೌರ್ಮೆಂಟ್ ಸರ್ವೆಂಟ್ಗಳಿಗೆ ಅವರಿಗೆ ಇವ್ರಿಗೆ ಕೊಡ್ತಾರವರು. ಓಕೆ. ನಾವು ಒಂದು ಸ್ವಲ್ಪ ಆಟೋ ಡ್ರೈವರ್ ಸೆಲೆಕ್ಟ್ ಮಾಡಬೇಕಂತೇಳಿ ಮಾಡಿದ್ದು. ಸೂಪರ್ ಸೂಪರ್. ಇದರ ಟೈಮಿಂಗ್ಸ್ ಎಷ್ಟು ದಿವಸ ಓಪನ್ ಮಾಡ್ತೀರಾ? ರಜೆ ಏನಾದರೂ ಇದೆಯಾ? ರಜೆ ಅಮಾಸ್ಯ ಒಂದು ದಿವಸ ರಜೆ ಇರುತ್ತೆ. ಓಕೆ. ಮಂತ್ಲಿ ಒಂದು ದಿವಸ ಅಷ್ಟೇ ನಮ್ಮ ಕಡೆಯಿಂದ. ಮತ್ತು ಒಳಗಡೆ ಯಾವುದಾದ್ರೂ ಅರ್ಜೆಂಟ್ ಏನಾರ ತೀರ್ಕೊಂಡಿದ್ದು ಮಾಡಿದ್ದು ಬಂದು ಅಂದರೆ ಅವಾಗ ರಜೆ ಆಗುತ್ತೆ. ಅವಾಗ ರಜೆ ಇರುತ್ತೆ. ಆಲ್ಮೋಸ್ಟ್ ಆಲ್ 30 ಡೇಸ್ನೇ 1 ಡೇಸ್ ಅಷ್ಟೇ ನಮ್ಮ ಕಡೆಯಿಂದ ಸುತ್ತಿ ಇರ್ತದೆ.
ಮತ್ತೆ ಬಾಕಿ ದಿವಸ ಹೇಳಕ್ ಬರಲ್ಲ, ಒಂದೆರಡು ದಿವಸ ಆದ್ರೆ ಆಗ್ಬೋದು. ಓಕೆ, ಅದರಲ್ಲಿ ಮಾತ್ರ ರಜೆ ಇರಂಗಿಲ್ಲ. ಹೆವಿ ಜನ, ಐದೈದು ದಿವಸಕ್ಕೂ ಮಾಡ್ತಾನೆ ಇದ್ದೀರಾ, ಏನ್ ಕಾರಣ ಜನ ಬರಕ್ಕೆ? ಎಲ್ಲ ನಿಮ್ ಸಪೋರ್ಟ್ ಸರ್, ಅದು ಈಗ ಗಿರಕಿಗಳಿಗೆ ಕೇಳ್ಬೇಕು, ಅದು ನಾವು ಹೇಳಿದ್ರೆ ಚೆನ್ನಾಗಿಲ್ಲ ಗಿರಕಿಗಳಿಗೆ. ಸರಿ ಸರಿ, ಓಕೆ. ಇದರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ, ಅಡ್ರೆಸ್? ಲೊಕೇಶನ್ ಸರ್, ಇದು ಮುಕ್ತ ಟೇಟರ್ ಹೋಗ್ಯದ, ಈಗ ಯೂನಿಯನ್ ಬ್ಯಾಂಕ್ ಅಪೋಸಿಟ್ ಯಾವ್ದು ನಗರ ಅಂತ, ವರದನಗರ ರೆಡ್ಡಿ ಪೆಟ್ರೋಲ್ ಪಂಪ್ ಯೂನಿಯನ್ ಬ್ಯಾಂಕ್ ಅಪೋಸಿಟ್ ರೀ. ಓಕೆ ಸೊ ಗೈಸ್, ಈಗ ಫಸ್ಟ್ ಐಟಮ್ ತೊಗೊಂಡಿದ್ವಿ, ಇಡ್ಲಿ ಸಿಗುತ್ತೆ, ದೋಸೆ ಸಿಗುತ್ತೆ, ಸುಸ್ಲಾ ಆಲೂ ಬಾದು. ಬಟ್ ಬಿಸಿ ಬಿಸಿಯಾಗಿ ನಾನು ಬರಬೇಕಾದ್ರೆ ಒಂದು ಟ್ರಿಪ್ ಮಾಡ್ತಾ ಇದ್ರೆ ಅದನ್ನೇ ಟೇಸ್ಟ್ ಮಾಡಿ ಫಸ್ಟ್ ಅಂತ ಕೊಟ್ಟಿದ್ದಾರೆ ಗೈಸ್. ನಾನು ಹಾಫ್ ಪ್ಲೇಟ್ ತೊಗೊಂಡಿದ್ದೀನಿ, 15 ರೂಪಾಯಿ ಕಾಸ್ಟು. ಸೊ ಹೇಗಿದೆ ಅಂತ ನೋಡಿ ಟೇಸ್ಟ್ ಮಾಡೋಣ. ಈರುಳ್ಳಿ ಯಥೇಚ್ಛವಾಗಿ ಹಾಕಿದ್ದಾರೆ, ಮೇಲ್ಗಡೆ ಪುಟಾಣಿ ಪುಡಿ ಅಂತೂ ಕ್ಲೀನಾಗಿ ನಿಮಗೆ ಗೊತ್ತಾಗುತ್ತೆ, ಹಾಲಾಕಿ ಮಾಡಿರುವಂಥದ್ದು. ಡೆಡಿಕೇಟೆಡಾಗಿ ಈ ಥರ ಸುಸ್ಲಾ ಅಂಗಡಿಗೆ ಬಂದರೆ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರೆ, ತಿನ್ನಬೇಕಾದ್ರೆ ಮೆತ್ತ ಮೆತ್ತಿಗೆ ಒಂಥರ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ತೀನಿ. ಸೊ ಫಸ್ಟ್ ಬೈಟ್ ಟೇಸ್ಟ್ ಮಾಡೋಣ. ಒಂದು ಪರ್ಫೆಕ್ಷನ್ ಅಂತ ಹೇಳ್ಬೋದು ಗೈಸ್. ನಾನಂತೂ ಉತ್ತರ ಕರ್ನಾಟಕ ಸುತ್ತಬೇಕಾದ್ರೆ ಬೇಜಾನ್ ಕಡೆಯಲ್ಲಿ ಟ್ರೈ ಮಾಡಿದ್ದೀನಿ, ಮಂತ್ಕಲ್ ಒಗ್ಗರಣೆ, ಕಂದಕೂರು, ಗೋಗಿ, ಕುರ್ಕೋಟ, ಹಲವಾರು ಜಾಗದಲ್ಲಿ ಈ ಥರ ಮಂಡಕ್ಕಿ ಒಗ್ಗರಣೆ ಸುಸ್ಲಾ ಟ್ರೈ ಮಾಡಿದ್ದೀನಿ. ಒಂಥರ ಅದಕ್ಕೆ ಡೆಡಿಕೇಟ್ ಆಗಿರುವಂಥ ಜಾಗದಲ್ಲಿ ಹೋಗ್ತಿದ್ರೆ ಒಂದು ಪರ್ಫೆಕ್ಷನ್ ಟೇಸ್ಟು ಸಿಗುತ್ತೆ ಅಂತಲೇ ಹೇಳ್ತೀನಿ. ಪುಟಾಣಿ ಪೌಡ್ರ್ ಟೇಸ್ಟ್ ಒಂದು ಸಿಕ್ಕಾಪಟ್ಟೆ ಎನ್ಹಾನ್ಸ್ ಮಾಡುತ್ತೆ ಟೇಸ್ಟು. ಆ್ಯಂಡ್ ಈರುಳ್ಳಿ ಪ್ರತಿ ಬೈಟ್ಗೂ ಸಿಗುತ್ತೆ, ಆ ಕ್ರಂಚ್ ಅಂತೂ ಕ್ಲಾಸಿ ಆಗಿರುತ್ತೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಮಾಡಿ ಇಡಲ್ಲ, ಯಾರೇ ಬಂದರೂ ಬಿಸಿ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರೆ, ಅದೇ ಒಂಥರ ಬೆಸ್ಟ್ ಅಂತ ಹೇಳ್ತೀವಿ. ತಿನ್ಬೇಕಾದ್ರೆ ಒಂಥರ ಮೆತ್ ಮೆತ್ ಮೆತ್ತಿಗೆ ಆ ಫುಲ್ ಆ್ಯಂಡ್ ಫುಲ್ಲು ಕೋಟಿಂಗೆ ಪುಟಾಣಿ ಸಿಗಬೇಕಾದ್ರೆ ಬಾಯಲ್ಲಿ ಇಡಬೇಕಾದ್ರೆ ಒಂಥರ ಒಂದು ಎಕ್ಸ್ಪ್ಲೋಷನ್, ಒಂದು ಟೇಸ್ಟ್ ಬರ್ಸ್ಟ್ ಕೊಡುತ್ತೆ ಅಂತಲೇ ಹೇಳ್ತೀನಿ. ಸುಸ್ಲಾ ಯಾರಿಗಾದ್ರು ಇಷ್ಟ ಆದರೆ ಜಸ್ಟ್ ಡು ಕಡ್ಮೆ ಗೈಸ. ನನಗಂತೂ ಈ ನಾರ್ತ್ ಕರ್ನಾಟಕದಲ್ಲಿ ಸಿಕ್ಕಾಪಡೆ ಇಷ್ಟ ಆಗುತ್ತೆ ಸುಸ್ಲಾ. ಸೊ ಇವತ್ತು ನಮ್ಮೊಟ್ಟಿಗೆ ಒಂದು ಕಸ್ಟಮರ್ ಇದ್ದಾರೆ, ಇವ್ರು ಯಾರಂತ ನಮಗೆ ಗೊತ್ತು, ಕಲಬುರಗಿ ಜನಗೆ ಗ್ಯಾರಂಟಿ ಗೊತ್ತಿರುತ್ತೆ. ಅಡುಗೆ ಮನಿ ಇನ್ಸ್ಟಾಗ್ರಾಮ್ ಪೇಜ್ ಅವರು. ಸೊ ಬ್ರದರ್ ನಮಸ್ತೆ. ನಮಸ್ಕಾರ. ದಿವ್ಯಾ ಹೋಟೆಲ್ ರಾವೂರ್ ಸುಸ್ಲಾ ಹೇಗಿದೆ ಟೇಸ್ಟು, ಯಾವಾಗಿಂದ ಬರ್ತಾ ಇದ್ದೀರಾ? ತುಂಬಾ ಚೆನ್ನಾಗಿದೆ, ನಾನು 6-7 ತಿಂಗಳಿಂದ ಬರ್ತಾ ಇದ್ದೀನಿ ಇಲ್ಲಿ. ಇದು ಸುಸ್ಲಾ, ಇದು ಹಳ್ಳಲ್ಲಿ ಹಾಲಿಂದ ಮಾಡಿರ್ತಾರೆ. ಸೊ ಈ ಟೈಪ್ ಸುಸ್ಲಾ ರಾವೂರಲ್ಲಿ ಸಿಗುತ್ತೆ, ಬಟ್ ಕಲಬುರಗಿಯಲ್ಲಿ ಎಲ್ಲೂ ಇರಲಿಲ್ಲ. ಸೊ ಇವ್ರ ಬ್ರದರ್, ಇವ್ರ ಶರಣು ಅಂತ ಇವ್ರ ನೇಮು, ಇವರು ರಾವೂರ್ ಸ್ಟೈಲ್ ಸುಸ್ಲಾ ಅವ್ರು ಅಲ್ಲಿ ಕಲ್ತ್ಕೊಂಡು ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇದು 8-10 ಮಂತ್ಸ್ ಆಯ್ತು ಇಲ್ಲಿ ಮಾಡ್ತಿದ್ದಾರೆ, ತುಂಬಾ ಕ್ರೌಡ್ ಇದೆ ಇಲ್ಲಿ. ಮಾರ್ನಿಂಗ್ ಅಂತೂ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ, ಅಷ್ಟು ಕ್ರೌಡ್ ಇರುತ್ತೆ ಇಲ್ಲಿ. ನಮ್ದು ಆಟೋ ಡ್ರೈವರ್ಸ್ ಗೆಲ್ಲ 20% ಆಫ್, ಮತ್ತೆ ವರ್ಕರ್ಸ್ ಲೇಬರ್ಸ್ ಎಲ್ಲ ಬಂದ್ ತಿಂತಾರೆ, ಲೈಕ್ ಕಿಡ್ಸ್ ಬಜೆಟ್ ಫ್ರೆಂಡ್ಲಿ ಇರ್ಬೋದು. ಸೊ ಎಲ್ಲರೂ ತಿನ್ಬೋದು, ತುಂಬಾ ಚೆನ್ನಾಗಿದೆ. ಓಕೆ. ಅಂಡ್ ನಾರ್ತ್ ಕರ್ನಾಟಕ ಅಲ್ಲಿ ಈ ಮಂಡಕ್ಕಿ ಒಗ್ಗರಣೆ ಸುಸ್ಲಾ ಸಿಕ್ಕಾಪಟ್ಟೆ ಪಾಪ್ಯುಲರ್. ರಾವೂರ್ ಸುಸ್ಲಾ ಅಂದ್ರೆ ಏನಕ್ಕೆ ಯೂನಿಕ್ ಅಂತ? ರಾವೂರ್ ಸುಸ್ಲಾ ಅಂದ್ರೆ ಇಲ್ಲಿ ಮಂಡಕ್ಕಿಯಲ್ಲಿ ಹಾಲ್ ಹಾಕ್ಬಿಡ್ತಾರೆ. ಓಕೆ ಓಕೆ. ಸೊ ಬೇರೆ ಕಡೆ ಹಾಲ್ ಹಾಕಲ್ಲ, ಹಾಲು ಮತ್ತೆ ಪುಟಾಣಿ ಪೌಡರ್ ಎಕ್ಸ್ಟ್ರಾ ಇಂಗ್ರೀಡಿಯಂಟ್ಸ್ ಹಾಕ್ತಾರೆ. ಸೊ ಹಾಲ್ ಹಾಕಿದಾಗ ಎನ್ಹಾನ್ಸ್ ಆಗುತ್ತೆ ಅದ್ರ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಓಕೆ. ನೀವೇನಾದ್ರು ಕಲಬುರಗಿಲಿ ಇದ್ದೀರಾ, ಇನ್ನೂ ಇದನ್ನು ಟೇಸ್ಟ್ ಮಾಡಿಲ್ಲ, ಇಲ್ಲ ಬೇರೆ ಭಾಗಗಳಿಂದ ಕಲಬುರಗಿಗೆ ಬರ್ತಿದ್ದೀರಾ, ಬೆಳಿಗ್ಗೆ ತಿಂಡಿಗೆ ಒಂದು ಬೆಸ್ಟ್ ಸ್ಪಾಟ್ ಬೇಕಾದ್ರೆ ಈ ಜಾಗ ನಿಮಗೆ ಗ್ಯಾರಂಟಿ ಸಜೆಸ್ಟ್ ಮಾಡ್ತೀನಿ ಗೈಸ್. ಫಾರ್ ದ ಸೇಕ್ ಆಫ್ ಸುಸ್ಲಾ ಅಂಡ್ ಅಫೋರ್ಡಬಲ್ ಬ್ರೇಕ್ಫಾಸ್ಟ್, ಒಂದು ಲಾಸ್ಟ್ ಬೈಟ್ ತಿಂದ್ಬಿಟ್ಟು ನಾನು ನೆಕ್ಸ್ಟ್ ಫೈನಲ್ ಐಟಮ್ ತಿಂದು ನಾನು ಮುಗಿಸ್ತೀನಿ. ಒಂದು ಪಾಯಿಂಟ್ ಕೂಡ ಬೋರ್ ಹೊಡಿಯಲ್ಲ ನಿಮಗೆ, ಏನು ಹಿಂಗಿದೆ ಅಂತ. ಬಟ್ ಬಿಸಿ ಬಿಸಿ ತಿನ್ನಿ, ಕೊಟ್ಟಿದ ತಕ್ಷಣ ನಾನು ಸ್ವಲ್ಪ ಡಿಲೇ ಮಾಡಿದೆ. ಟೇಸ್ಟ್ ವೈಸ್ ಬೆಸ್ಟು. ಈ ಜಾಗದ ಅಡ್ರೆಸ್ ನಿಮ್ಗೆ ಹೇಳಿಲ್ವಲ್ಲ, ಓಲ್ಡ್ ಜವರ್ಗಿ ರೋಡು ಮುಕ್ತ ಥಿಯೇಟರ್ ಆಪೋಸಿಟಲ್ಲಿ ಇರುವಂಥ ಒಂದು ಜಾಗ. ಸ್ಟ್ರೀಟ್ ಫುಡ್ಡು ದಿವ್ಯಾ ಹೋಟೆಲ್ ಈ ಕಡೆ ಬಂದಾಗ ಇದನ್ನು ನೋಡಿದ್ರೆ ಬೆಳಗ್ಗೆ ಟೈಮ್ ಒಂದು 11 ಗಂಟೆ ಒಳಗೆ ಸ್ಲಾಟಲ್ಲಿ ಬಂದಾಗ ಟ್ರೈ ಮಾಡಿ ಗೈಸ್, ನಿಮಗೆ ಗ್ಯಾರಂಟಿ ಎಷ್ಟಾಗುತ್ತೆ. ಇಡ್ಲಿ ಸಿಗುತ್ತೆ, ವಡೆ ಸಿಗುತ್ತೆ, ದೋಸೆ ಸಿಗುತ್ತೆ, ಆಲೂ ಬಾದ್ ಇದೆ. ನಾವು ಆಲೂ ಬಾದ್ ತಿಂದು ಮುಗಿಸೋಣ. ಬಿಸಿಲು ಜಾಸ್ತಿ ಆಗ್ತಾ ಆಗ್ತಾ ಒಳಗೆ ಇಳಿತಾನೆ ಇಲ್ಲ, ತಿಂಡಿ ಒಂದು ಸಾಕು 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 ಅನಿಸ್ತಾ ಇದೆ ಸರ್. ರಾವೂರ್ ಸುಸ್ಲಾ ಅನ್ನೋದೇನಿದೆ, ಗುಲ್ಬರ್ಗ ಸುಸ್ಲಾ ಪ್ಲಸ್ ರಾವೂರ್ ಸುಸ್ಲಾ ಎರಡನ್ನೂ ಒಂದೇ ಅಂತಲ್ಲ. ಸುಸ್ಲಾ ಪಾರ್ಟಿಗೆ ಮಾತ್ರ ಥ್ರೋಟ್ ನಮ್ಮ ಕರ್ನಾಟಕದಾಗ ಹೇಳೋದಂಥದ್ದೇನಲ್ಲ, ನಂಬರ್ ಒನ್. ಅದರ ಮಟ್ಟಿಗೆ ಏನು ಮಾತಾಡಂಗಿಲ್ಲ. ನೀವು ದಾವಣಗೆರೆ ದೋಸೆ ಅಂತ ಹೆಂಗೆ ಹೇಳ್ತಿರಲ್ಲ, ದಾವಣಗೆರೆ ಬೆಣ್ಣೆ ದೋಸೆ ಇದ್ದಂಗೆ ಬೆಂಗಳೂರು ದಾವಣಗೆರೆನಲ್ಲಿ ಬಿಟ್ಬಿಟ್ರೆ, ಈಗ ಸುಸ್ಲಾ ತಿನ್ನೋಕ್ಕೆ ದಾವಣಗೆರೆ ಬಿಟ್ಟರೆ ಮತ್ತೆ ಗುಲ್ಬರ್ಗಕ್ಕೆ ಬರಬೇಕು, ರಾವೂರ್ಗೆ ಬರಬೇಕು, ಹುಡುಕೊಂಡು ಬರಬೇಕು. 100% ನಿಮ್ದು ಇದೇ ಊರಾ? ಇಲ್ಲ, ನಾನು ದಾವಣಗೆರೆ. ದಾವಣಗೆರೆ ಇಲ್ಲಿ ಬಂದರೆ ಇಲ್ಲಿ ಗ್ಯಾರಂಟಿ ತಿಂತೀರಾ? 100% ಇಲ್ಲೇ. ಓಕೆ. ಎಸ್, ಸೀದಾ ಹೋಗ್ಬಿಟ್ಟು ಅಣ್ಣ ಒಂದು ಪ್ಲೇಟ್ ಆಲೂ ಬಾತ್ ಅಂತ ಹೇಳಿದ್ರೆ ಅಣ್ಣ ಕಲಾಸ ಹೋಯ್ತಾರೆ, ಅಣ್ಣ ಇಡ್ಲಿ ತಗೋಬಿಡಿ ಅಂತ ಹೇಳ್ಬಿಟ್ರು. ಬಿಕಾಸ್ ಟೈಮ್ ಬಂದ್ಬಿಟ್ಟು 11 ಗಂಟೆ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಜಸ್ಟ್ ಈಗ ಇರೋದೇ ಇಡ್ಲಿ, ಅದಾದಮೇಲೆ ಸುಸ್ಲಾ. 2 ಇಡ್ಲಿ 2 ವಡೆ ಕಾಸ್ಟ್ 25 ರುಪೀಸು.
ವಡೆ ಅಂತೂ ಬಿಸಿ ಬಿಸಿಯಾಗಿ ಹಾಕಿ ಕೊಟ್ಟಿದ್ದಾರೆ ಗೈಸ್. ಇದರಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಫುಲ್ಲು ಸ್ಮ್ಯಾಶ್ ಮಾಡಿ ಹಾಕಿದ್ದಾರೆ ಆ ಗಮ್ಮ, ನಿಜ ಚೆನ್ನಾಗಿದೆ. ವಡೆಯಿಂದನೇ ಟೇಸ್ಟ್ ಮಾಡೋಣ, ಬಿಕಾಸ್ ಬಿಸಿ ಬಿಸಿಯಾಗಿದೆ. ಸಾಫ್ಟು ಕ್ರಿಸ್ಪಿ ವಡೆ, ಹೆವಿ ಬಿಸಿಲು ಗೈಸ. ಸೆಕೆ 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 ಸೆಕೆ, ಲಿಟ್ರಲಿ ಬಿಸಿಲಿಗಂತೂ ಆಗೋದೇ ಇಲ್ಲ ತಿನ್ನೋಕ್ಕೆ, ಅಷ್ಟು ಕಷ್ಟ ಆಗ್ತಾಯಿದೆ ಅಂತ ಹೇಳ್ತೀನಿ. ವಡೆ ಚೆನ್ನಾಗಿದೆ, ಸಾಫ್ಟ್ ಆಗಿದೆ, ಕ್ರಿಸ್ಪಿ ಆಗಿದೆ, ಒಂದು ಡೀಸೆಂಟ್ ವಡೆ ಅಂತ ಹೇಳ್ತೀನಿ. ಓವರ್ ಗ್ರೇಟ್ ಅಲ್ಲ, ಒಂದು ಡೀಸೆಂಟ್ ವಡೆ. ಚಟ್ನಿ ಕೂಡ ಒಂದು ಸಟಲ್ನೆಸ್ ಕೊಡ್ತಾ ಇದೆ, ಸ್ವಲ್ಪ ಜಾಸ್ತಿ ತುರಿದಾಕಿದ್ದಾರೆ, ತೆಳು ಇದೆ, ಆ ತರಿ ತರಿನೂ ಗೊತ್ತಾಗುತ್ತೆ, ಬಟ್ ಸಿಕ್ಕಾಪಟ್ಟೆ ವಾಟ್ರಿ. ಇಲ್ಲಿ ಒಂದು ಆ್ಯಸ್ ಯೂಶ್ವಲ್ ಈ ಕಡೆ ಸಿಗೋ ಥರ ಬಿಡಿ ಬಿಡಿ ಬಿಡಿಯಾಗಿ ಒಂಥರ ಬ್ರಾಹ್ಮಿನ್ ಸ್ಟೈಲ್ ಈ ಕನ್ಸಿಸ್ಟೆನ್ಸಿಯಲ್ಲೇ ಕೊಟ್ಟಿದ್ದಾರೆ. ಇಲ್ಲಿ ಜೊತೆ ಚೆನ್ನಾಗಿದೆ ವಡೆ ಒಟ್ಟಿಗೆ, ಚಟ್ನಿ ಅಂತೂ ಓಕೆ ಓಕೆ ಅಂತ ಹೇಳ್ತೀನಿ, ಬಟ್ ಇಡ್ಲಿ ಒಟ್ಟಿಗೆ ಚಟ್ನಿ ನಿಜ ಚೆನ್ನಾಗಿದೆ. ಫುಲ್ ಅಂಡ್ ಫುಲ್ ಡಿಪ್ ಮಾಡ್ಕೊಂಡು ತಿಂದರೆ ಇನ್ನೂ ಗ್ಯಾರಂಟಿ ಇಷ್ಟಪಡ್ತೀರಾ. ಬಟ್ ಮೇಯ್ನಾಗಿ ಜಾಗಕ್ಕೆ ಯಾಕೆ ಬರಬೇಕಂತ ಹೇಳ್ತೀನಿ ಅಂದರೆ ರಾವೂರ್ ಸುಸ್ಲಾ ಅದಂತೂ ಹೈಲಿ ರೆಕಮೆಂಡ್ ಅಂತ ಹೇಳ್ತೀನಿ. ಬಂದಾಗ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರೆ, ಫುಲ್ ಪ್ಲೇಟ್ ತೊಗೊಳ್ಳಿ, ಜಸ್ಟ್ ಫಾರ್ ದ ಕಾಸ್ಟ್ ಆಫ್ 25 ರುಪೀಸು ಆರಾಮಾಗಿ ಹೊಟ್ಟೆ ತುಂಬುತ್ತೆ, ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ. ಮಿಕ್ಕಿದ ಐಟಮ್ ಎಲ್ಲ ಇಲ್ಲಿ ಕಲಬುರಗಿ ಇಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ, ಇಡ್ಲಿ ದೋಸೆ ಅವೆಲ್ಲ. ಈ ಜಾಗದಲ್ಲಿ ಸ್ಪೆಷಲ್ ಆ ಸುಸ್ಲಾ, ಅದನ್ನು ನಾವು ಮಿಸ್ ಮಾಡ್ತಾರೆ ಟೈಮಡಿ ಗ್ಯಾರಂಟಿ ಎಂಜಾಯ್ ಮಾಡ್ತಾರೆ ಗೈಸ. ಒಂದು ಲಾಸ್ಟ್ ಬೈಟ್ ಇದನ್ನು ತಿನ್ನೋಣ, ನಾನು ಕೂಡ ಮುಗಿಸ್ತೀನಿ. ಹೆವಿ ಕಸ್ಟಮರ್ಸು, ಸೂಪರಾಗಿದೆ, ಬಂದವರೆಲ್ಲ ಸುಸ್ಲಾ ಟ್ರೈ ಮಾಡಿ, ಸುಸ್ಲಾ ಟ್ರೈ ಮಾಡಿ, ಅದೇ ಮಸ್ತ್ ಇರುತ್ತೆ, ಇಲ್ಲಿ ಬೇರೆ ಐಟಮ್ ಬಿಟ್ಬಿಟ್ಟು ಅದನ್ನು ಟ್ರೈ ಮಾಡಿ ಅಂತಾರೆ, ಅವ್ರು ಹೇಳ್ತಾರೆ ನಿಜ ಚೆನ್ನಾಗಿದೆ. ಓಕೆ, ಕಲಬುರಗಿ ಮುಕ್ತ ಥಿಯೇಟ್ರು, ಓಟ್ ಜವರ್ಗಿ ರೋಡು ಹತ್ರ ಇರುವಂಥ ದಿವ್ಯ ಹೋಟೆಲ್ ಸ್ಟ್ರೀಟ್ ಫುಡ್ಡು. ಯಾಕಂದರೆ ರಾವೂರಲ್ಲೇ ಯಾರು ಟ್ರೈ ಮಾಡಿದರೆ ನನಗೆ ಕಮೆಂಟ್ ಹೇಳಿ, ರಾವೂರ್ ಸುಸ್ಲಾ ನಾವು ಟ್ರೈ ಮಾಡಿದ್ವಿ ತುಂಬ ಚೆನ್ನಾಗಿರುತ್ತೆ ಅಂತ. ಇಲ್ಲ ಆ ಸ್ಟೈಲ್ ಸುಸ್ಲಾ ತಿನ್ನಬೇಕು ನಾವು ಕಲಬುರಗಿಲಿದೆ ಅಂದರೆ ಈ ಜಾಗ ನಿಮಗೆ ಸಜೆಸ್ಟ್ ಮಾಡ್ತೀನಿ, ಖಂಡಿತ ಬಂದು ಟ್ರೈ ಮಾಡಿ, ಯು ರಿಯಲಿ ಲವ್ ಇಟ್ ಗೈಸ. ಎಕ್ಸಾಕ್ಟ್ ಅಡ್ರೆಸ್ ಪ್ರೈಸಿಂಗ್ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಜಸ್ಟ್ ಗೋ ಒನ್ ಚೆಕ್ ಔಟ್. ಅಫೋರ್ಡಬಲ್ ಪ್ರೈಸು, ಬ್ರೇಕ್ಫಾಸ್ಟು, ಟೈಮಿಂಗ್ಸ್ 7:00 to 12:00 ತನಕ. ಸೊ ಬನ್ನಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ. ಗೈಸ್ ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್.